ಕೋಟೆ ಹೈದರಾಲಿ ಮುತ್ತಿಗೆ ಹಾಕ್ತಾನೆ, ಬಾಬುರನ್ನ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ರಾಕ್ಷಸನ ರುಂಡದಿಂದ ಬೀಳುವಂತ ರಕ್ತವನ್ನ ಕುಡಿತಾ ಇರುವಂತ ದೃಶ್ಯ. ಈ ತರ ಪಾಳು ಬಿಟ್ಟಿರೋದಕ್ಕೆ ಕಾರಣ ಏನು ಸರ್ ನಿಮ್ಮ ಪ್ರಕಾರ? ಈ ಗೋಡೆಗಳಿಗೆ ಹೈದರಾಲಿಯ ರಕ್ತ ಪರಿಚಯ ಕೂಡ ಇದೆ ಅಂತ ಹೇಳ್ತೀರಾ? ಈ ತರದ ಕಂಬಗಳು ಸುಮಾರು 12 ಅಡಿ ಎತ್ತರ ಇರುವಂತಹ 48 ಕಂಬಗಳನ್ನ ನಾವು ನೋಡಬಹುದು. ಹೈದರಾಲಿಯ ಹೆಜ್ಜೆ ಗುರುತುಗಳು ಈ ಕೋಟೆಗಿದಾವೆ ಅಂತ ಹೇಳ್ಬೋದು. ಅನೇಕ ಯುದ್ಧಗಳನ್ನ ನಿರ್ಧರಿಸಿದ್ದೆ ಈ ಮದ್ದು ಮತ್ತೆ ಪಿರಂಗಿ ಪಡೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕನ್ನಡ ಬಳಸಿ ಬೆಳಸಿ ಉಳಿಸಿ ಅಂತ ಹೇಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನಾವು ಕಳೆದ ಸಂಚಿಕೆಯಲ್ಲಿ ನಾವು ನಾಗರಕಲ್ ನೋಡಿದ್ವಿ, ಹಾಗೆ ಪುರದಿಂದ ಬರೋ ಮುಖ್ಯದ್ವಾರ ನೋಡಿದ್ವಿ, ಆಧುನಿಕ ಪುಷ್ಕರಣಿ ನೋಡಿದ್ವಿ. ಸೊ ಇದು ನಮ್ಮ ಕಡೆಯ ಸಂಚಿಕೆ ಆಗಿರುತ್ತೆ. ಈ ಸಂಚಿಕೆಯಲ್ಲಿ ನಾವು ಬೈರನ್ಕುಂಬೆಗೆ ಹೋಗ್ತಾ ಇದ್ದೀವಿ. ಅಂದರೆ ಏನು ಭೈರಪ್ಪನ ಬೆಟ್ಟ ಅಂತ ಏನು ಫೇಮಸ್ ಆಗಿದೆ, ಮೇಲೆ ಕಾಲಭೈರವ ನೆಲೆಸಿದನೋ ಆ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಆ ಬೆಟ್ಟಕ್ಕೆ ಹೋಗಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಮುಖ್ಯದ್ವಾರ. ಈ ಮುಖ್ಯದ್ವಾರ ಮುಖಾಂತರ ನಾವು ಬೈರನ್ಕುಂಬೆಗೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಎತ್ತ ಏನು ಅಂತ ನೋಡ್ಕೊಂಬಿಡೋಣ, ಬನ್ನಿ. ಮತ್ತೊಂದು ವಿಷಯ ಏನು ಅಂದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ನೀವು ಆದಷ್ಟು ಲೈಕು ಶೇರು ಮಾಡಿದಷ್ಟು ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ಕೊಂಡು ಈ ಮೂಲಕ ಕೇಳ್ಕೊತೀನಿ. ಓಕೆ, ಬನ್ನಿ ಸ್ನೇಹಿತರೆ, ಬೈರೆ ಕುಂಬೆನ ಹತ್ತಕ್ಕೆ ಹೋಗೋಣ. ಅಂದರೆ ಭೈರಪ್ಪನ ಬೆಟ್ಟ, ನಮ್ಮೂರಲ್ಲಿ ಭೈರಪ್ಪನ ಬೆಟ್ಟ ಅಂದರೆ ಇದು ಫೇಮಸ್ ಆಗಿದೆ. ಪ್ರತಿ ಶಿವರಾತ್ರಿ ಹಬ್ಬದಲ್ಲೂ ಮೇಲೆ ವಿಶೇಷ ಪೂಜೆ ಇರುತ್ತೆ. ಊರಿನ ಜನರೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಮೇಲೆ ಹತ್ತಿ ಸ್ವಾಮಿಯ ವಿಶೇಷ ದರ್ಶನವನ್ನು ಪಡೆಯುತ್ತಾರೆ. ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ, ಇವಾಗೇನು ನಾವು ಅರ್ಧ ಹತ್ತಿದ್ದೀವಿ, ಅಲ್ಲಿ ಕಾಣ್ತಾ ಇದೆ ನೋಡಿ ನಾಗರಕಲ್ಲು. ಸೊ ಅಲ್ಲಿಂದ ಅರ್ಧ ಹತ್ತಿದ್ವಿ, ಇನ್ನೂ ಅರ್ಧ ಇದೆ. ಓಕೆ ಸ್ನೇಹಿತರೆ, ನಾವೀಗ ಭೈರನಕುಂಬೆ ಹತ್ತ ಕೊನೆ ಕ್ಷಣದಲ್ಲಿದ್ದೀವಿ. ಸ್ವಲ್ಪ ಹತ್ತಿದ್ರೆ ನಮಗೆ ಬೇರೆ ಕುಂಬೆ ಪ್ರವೇಶ ಆಗುತ್ತೆ. ಪ್ರವೇಶದಾರ ಸಿಕ್ತು ನಮಗೆ. ಇದು ಭೈರನಕುಂಬಿಯ ಒಳಗಿಂದ ಬಂದರೆ ಮೊದಲನೇ ದ್ವಾರ, ಕೆಳಗಿಂದ ಹೋದರೆ ಭೈರನಕುಂಬಿಯ ಪ್ರವೇಶದ ಮೂರನೇ ದ್ವಾರ. ಈ ದ್ವಾರದ ಮುಖಾಂತರ ನಾವು ಭೈರನಕುಂಬಿಯ ಸುತ್ತ ತುದಿಯನ್ನು ತಲುಪೋದು. ಅಲ್ಲಿ ಬಿಕ್ಕೂಟ ಆಸನ ಆಗಿರುವ ಕಾಲಭೈರವ ದೇವಾಲಯ, ನೈಸರ್ಗಿಕ ಹೊಂಡಗಳು, ಬುರುಜು ಎಲ್ಲವನ್ನು ಸಹ ನಾವಲ್ಲಿ ವೀಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಸಹ ಸೈನಿಕರಿಗೆ ವಿಶ್ರಾಂತಿ ವಿಚಾರಣೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ಗಮನಿಸ್ಬೋದು. ಇದಕ್ಕೂ ಸಹ ಬಾಗಿಲುಗಳನ್ನು ಜೋಡಿಸಿರುವಂಥ ವ್ಯವಸ್ಥೆಗೆ ರಂಧ್ರಗಳೇ ಸಾಕ್ಷಿಯಾಗಿವೆ. ಈ ರಂಧ್ರಗಳಂದರೆ ತುಂಬ ಎಲ್ಲ ದ್ವಾರಗಳಲ್ಲೂ ದ್ವಾರ ಬಾಗಿಲುಗಳನ್ನು ಅಳವಡಿಸಿದ್ದು ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅಂತ ಇದರಿಂದ ನಮಗೆ ತಿಳಿಯುತ್ತೆ. ಈ ಕೋಟೆ ತುಂಬ ಉತ್ಕೃಷ್ಟವಾದಕ್ಕಂಥ ತುಂಬ ಭದ್ರವಾಗಿ ನಿರ್ಮಾಣ ಆಗಿರುವಂಥ ಎಲ್ಲ ಲಕ್ಷಣಗಳು, ಆ ಕಲ್ಲಿನ ಗಾತ್ರ, ಜೋಡಿಸಿರುವಂಥ ರೀತಿ, ತಂತ್ರಜ್ಞಾನ ನೋಡಿದರೆ ಇಲ್ಲಿ ತುಂಬ ಉತ್ಕೃಷ್ಟವಾದಂತಹ ದಕ್ಷವಾದಂಥ ಕೋಟೆಯನ್ನು ನಿರ್ಮಾಣ ಮಾಡಿದರೆ ಅಂತ ನಮಗೆ ನೋಡಿರೋದು ಸಾಧ್ಯ. ಇದು ತುಂಬ ಈ ಭಾಗಕ್ಕೆ ತುಂಬ ಆದ್ಯತೆ ಕೊಟ್ಟಂತೆ ಕಾಣುತ್ತೆ. ಕೋಟೆ ನೋಡ್ತಿದ್ದಂಕಲೇ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಈ ಕೋಟೆನ, ಆದರೂ ಹಿಂಗೆ ನಾಶವಾಗಿರೋದಕ್ಕೆ ಕಾರಣ ಏನು? ಈ ಥರ ಪಾಳು ಬಿಟ್ಟಿರೋದಕ್ಕೆ ಕಾರಣ ಏನು ಸರ್ ನಿಮ್ಮ ಪ್ರಕಾರ? ಯಾವುದೇ ಕೋಟೆ ಆಗಲಿ ನಿರಂತರವಾಗಿ ಜನವಾಸ ಇದ್ದರೆ ಮಾತ್ರ ಆ ಕೋಟೆಗಳು ವ್ಯವಸ್ಥಿತವಾಗಿ ಒಂದು ಪುನಶ್ಚೇತನ ಆಗಿರ್ಬೋದು, ಪುನರ್ ನಿರ್ಮಾಣ ಆಗ್ತಾ ಇರುತ್ತೆ. ಯಾವುದೇ ಕೋಟೆ ನಿರಂತರವಾಗಿ ಜನವಾಸ ಇಲ್ಲ, ಒಂದು ನಿರ್ವಹಣೆ ಇಲ್ಲ ಅಂದರೆ ಆಳ್ಗೊಂಡವರು ಈ ರೀತಿಯಾಗಿ ಆಳ್ಕೊಂಡಿರ್ತವೆ. ಈ ಕೋಟೆ ಹೈದರಾಲಿ ಮುತ್ತಿಗೆ ಹಾಕ್ತಾನೆ, ಬಾಬುರನ್ನ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ. ಹಾಗಾದರೆ ನೀವು ಹೇಳೋ ಪ್ರಕಾರ ಈ ಗೋಡೆಗಳಿಗೆ ಹೈದರಾಲಿಯ ರಕ್ತ ಪರೀಕ್ಷೆ ಕೂಡ ಇದೆ ಅಂತ ಹೇಳ್ತೀರಾ? ರಕ್ತ ಪರೀಕ್ಷೆ ಅನ್ನೋದಕ್ಕಿಂತ ಹೈದರಾಲಿಯ ಹೆಜ್ಜೆ ಗುರುತುಗಳು ಈ ಕೋಟೆಗಿದೆ ಅಂತ ಹೇಳ್ಬೋದು. ಅಂದರೆ ಅವು ಹೈದರಾಲಿ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಏನು ಆ ಥರ ಏನು ಮಾಡಲಿಲ್ಲ ಈ ಕೋಟೆ. ಇಲ್ಲ, ಇತಿಹಾಸದ ಪ್ರಕಾರ ಲಕ್ಷಾಂತರ 1,00,000 ಸೈನ್ಯದೊಂದಿಗೆ ಇಲ್ಲಿ ಬಂದು ಈ ಕೋಟೆಯನ್ನು ಆಕ್ರಮಿಸಿದ್ದ ಅಂತ ಹೇಳ್ತಾರೆ. ಅಂದರೆ ಮರಾಠರು ಸಹ ಈ ಕೋಟೆಯನ್ನು ಮುತ್ತಿಗೆ ಹಾಕಿದ್ದು
ಶ್ರೀನಗರದ ಗಡಿ ಠಾಣೆಗಳಾದಂತಹ ಈ ಬಾಬೂರ್ ಆಗಿರ್ಬೋದು, ಸುನೇಕ ಬಾಬೂರ್ ಅಂತ ಅವರಲ್ಲಿ ಕರೀತಾರೆ, ಅಂದ್ರೆ ಸಣ್ಣಕ್ಕಿ ಬಾಬೂರ್ ಅಂತ ಹೇಳ್ತಾರಲ್ಲ ಅದನ್ನ ಸಣ್ಣಕ್ಕಿ ಬಾಬೂರ್ ಅಂತ ಸಹ ಅವ್ರ ಹೆಸರು ಇರುತ್ತೆ. ಹಾಗೆ ಅವನು ಗೆದ್ದಂತ ಸಂದರ್ಭದಲ್ಲಿ ಸುನೇಕ ಬಾಬೂರ್ ಬಂಗಾರದಂತ ಒಂದು ಬಾಬೂರ್ ಅಂದ್ರೆ ಅಷ್ಟೊಂದು ಬೆಲೆ ಬಾಳುವಂತಹ ಅಷ್ಟೊಂದು ಆದಾಯ ಬರ್ತಾ ಇತ್ತು ಅನ್ನೋ ಒಂದು ಅರ್ಥದಲ್ಲಿ ಅದನ್ನ ಸುನೇಕ ಬಾಬೂರ್ ಅಂತ ಹೇಳ್ತಾರೆ. ಅದಾದ ನಂತರ ಈ ಕೋಟೆಯನ್ನ ನಂತರ ಆ ವೀರ ಮನಕರಿನ ಸೆರೆಮನೆಯಲ್ಲಿದ್ದಾಗ ಎಲ್ಲ ಕೋಟೆಗಳು ಒಂದು ನಿರ್ವಹಣೆಗಳಿಗೆ ಆಳ್ಬೇಕು. ನಿರಂತರವಾಗಿ ನಾನು ಕೆಲವಾರು ವರ್ಷಗಳಿದ್ದೆ ಒಂದು ಇಷ್ಟೊಂದು ದುಸ್ಥಿತಿಯನ್ನು ತಲುಪ್ತಾ ಇದೆ. ನಿರ್ವಹಣೆಯಿಂದ ಇನ್ನು ಮತ್ತೆ ನವನಿರ್ಮಾಣಗಳನ್ನು ತಂದು ಹೊಸ ತಂತ್ರಜ್ಞಾನವನ್ನು ಓಡಿಸ್ತಾ ಇದ್ದೆ. ಅದೇನೇ ನಿರ್ವಹಣೆ ಇರೋದ್ರಿಂದ ಅಕ್ಕ ತಂಗಿ ಅಣ್ಣನ ಎರಡಿದಾವೆ. ಇದು ಭೈರವ ದೇವಾಲಯದ ಮೇಲಿರುವ ಇನ್ನೊಂದು ಹೊಂಡ, ಹಾಗೆ ವಾಚಿಂಗ್ ಟವರ್ ಬುರ್ಜಿಯನ್ನು ನಾವು ನೋಡ್ತೀವಿ. ಇಲ್ಲಿಂದ ಸಂಪೂರ್ಣವಾಗಿ ಮತ್ತೋಡು ಕೆಲ್ಲೋಡು ಈ ಪ್ರದೇಶದ ಎಲ್ಲ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಅದ್ಭುತವಾದ ವೀಕ್ಷಣಾ ದೃಶ್ಯವನ್ನು ನಾವು ನೋಡ್ಬೋದು. ಹಾಗೆ ಪಾಣಿವಿಳಾಸ ಸಾಗರದ ಹಿನ್ನೀರನ್ನು ಸಹ ನಾವಿಲ್ಲಿಂದ ಗುರುತಿಸ್ಬೋದು. ಹೇಗೆ ಹಿನ್ನೀರು ನಿಂತಿದೆ ಅನ್ನೋದನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ವೇದಾವತಿಯ ಹರಿವನ್ನು ಸಹ ನಾವು ನೋಡ್ಬೋದು, ಹೇಗೆ ತಾಯಿ ವೇದಾವತಿ ಹರಿದು ಹೋಗಿದ್ದಾಳೆ ಪ್ರದೇಶವನ್ನು ಹಾದು ಅನ್ನೋದನ್ನು ಸಹ ನಾವಿಲ್ಲಿಂದ ನೋಡ್ತೀವಿ. ಈಗ ನಾವು ಕಾಣ್ತಾ ಇರೋದು ಶ್ರೀ ಕಾಲಭೈರವೇಶ್ವರ ದೇವಾಲಯ. ಇದು ಎರಡು ಶಿಖರಗಳನ್ನು ಹೊಂದಿದೆ, ಹಾಗಾಗಿ ಇದು ದ್ವಿಕೂಟ ದೇವಾಲಯ ಅಂತ ನಾವು ಹೇಳ್ಬೋದು. ಅದರ ಮುಂದೆ ದೀಪದ ಸ್ತಂಭ ಇದೆ, ಅದರ ಮುಂದೆ ನೈಸರ್ಗಿಕವಾಗಿ ಕಲ್ಲಿನಿಂದ ನಿರ್ಮಿಸಿರುವ ಹೊಂಡ ಇದೆ. ಈ ದೇವಾಲಯದ ಹಿಂಭಾಗದಲ್ಲಿ ಒಂದು ಸುಸಜ್ಜಿತವಾದ ಮದ್ದಿನ ಮನೆಯನ್ನು ನಿರ್ಮಾಣ ಮಾಡಿದರೆ ತುಂಬ ಅದ್ಭುತವಾದ ಅವಗಣ ತಂತ್ರಗಾರಿಕೆಯಿಂದ ನಿರ್ಮಾಣ ಮಾಡಿದರೆ ನೋಡೋಣ. ದೇವಾಲಯದ ಹೊರಭಾಗದ ಈ ಮನೆಯನ್ನು ಅಡುಗೆ ನೈವೇದ್ಯ ಸಿದ್ಧಪಡಿಸುವಂಥ ಒಂದು ಕೋಣೆ ಆಗಿರುತ್ತೆ. ಅದು ಈಗ ಅವಶೇಷ ಭಾಗದಲ್ಲೇ ಮದ್ದಿನ ಮನೆ ತಲುಪಿದೆ. ದ್ವಾರ ಬಾಗಿಲಿನಲ್ಲಿ ಆ ಕಡೆ ಈ ಕಡೆ ದ್ವಾರಪಾಲಕರನ್ನು ಕೆತ್ತಲಾಗಿದೆ. ಕಾಲಭೈರವ ನಾವೀಗ ಪ್ರವೇಶ ಸಣ್ಣಗಿದೆ ಅಲ್ಲ ಒಳಗೆ ಹುಲ್ಲು ದೇವಸ್ಥಾನ. ನೋಡ್ತಾ ಇರೋದು ಶ್ರೀ ಕಾಲಭೈರವೇಶ್ವರ ದೇವರು. ಕೆಳಗೆ ಪಾದದ ಕೆಳಗೆ ಒಂದು ನಾಯಿ ಶಿಲ್ಪ ಇದೆ. ಅದು ರಾಕ್ಷಸನ ರುಂಡದಿಂದ ಬಿಡುವಂಥ ರಕ್ತವನ್ನು ಕುಡಿತಾ ಇರುವಂಥ ದೃಶ್ಯ. ಹೀಗೆ ಪ್ರತಿ ವಾರವೂ ಸಹ ಪೂಜೆ ನಡೆಯುತ್ತೆ. ನಂತರ ಶಿವರಾತ್ರಿ ದಿನ ಬಹು ವಿಶೇಷವಾದ ಪೂಜೆ. ಹಾಗೂ ಇಲ್ಲಿ ನಗರದ ಇಲ್ಲಿ ಆಸನರಾಗಿ ಇದನ್ನು ಆಚರಣೆಯನ್ನು ಮಾತ್ರ ಮಹಾಶಿವರಾತ್ರಿಯನ್ನು ಕಾಲಭೈರವೇಶ್ವರರು ಅಂತ ಭಾಗವತ ಭಟ್ರು ಅದರ ಮುಂದಿನ ಅಂತ ಚಿತ್ರಣ. ನಾವು ಈಗ ನಿಂತಿರುವಂಥದ್ದೆಲ್ಲ ಅವರಂಗ ಆಗ್ತಾ ಇದ್ವಿ. ಇದು ದ್ವಿಕೂಟ ದೇವಾಲಯ ಅಂತ ನಾನು ಹೇಳಿದ್ದೇನೆ. ಈಗ ನಾವು ಒಂದು ಕೂಟವನ್ನು ನೋಡಿದ್ವಿ, ಇನ್ನೊಂದು ಕೂಟವನ್ನು ಈ ಇದ್ರ ಮೂಲಕ ನಾವು ಪ್ರವೇಶಿಸ್ತೀವಿ. ಇಲ್ಲೂ ಸಹ ಶೈವ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ವಿಗ್ರಹಗಳೇ ನಿರ್ಮಾಣ ಆಗಿದೆ. ಇಲ್ಲಿ ವಿಘ್ನ ನಿವಾರಕನಾದ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಹಾಗೆ ಒಳ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಹಾಗೆ ಅದರ ಎದುರಿಗೆ
ನಂದಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹಾಗೆ ಈ ಕಡೆ ಅಧಿದೇವತೆ ಏಕನಾಥೇಶ್ವರಿ ಅಂತ ಇರ್ಬೋದು, ಏಕನಾಥೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇಷ್ಟು ವಿಗ್ರಹಗಳು ಈ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅನ್ನೋದನ್ನು ನಾವು ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ಬೋದು. ಓಕೆ, ದೇವಸ್ಥಾನ ಆಯ್ತು, ಈಗ ನೆಕ್ಸ್ಟ್ ಏನು ತೋರಿಸ್ತೀರಾ? ಈ ದೇವಸ್ಥಾನದ ಹಿಂಭಾಗದಲ್ಲಿ ಸುರಕ್ಷಿತವಾದ ಒಂದು ಮದ್ದಿನ ಮನೆಯನ್ನು ಕಟ್ಟಿಸಿದ್ದಾರೆ. ಆ ಮದ್ದಿನ ಮನೆ ಬಹಳ ಮುಖ್ಯವಾದಂಥ ಮಧ್ಯಕಾಲೀನ ಯುಗದಲ್ಲಿ ಅನೇಕ ಯುದ್ಧಗಳನ್ನು ನಿರ್ಧರಿಸಿದ್ದೆ ಈ ಮದ್ದು ಮತ್ತು ಫಿರಂಗಿ ಪಡೆ. ಹಾಗಾಗಿ ಈ ಫಿರಂಗಿ ಪಡೆ ಈಗ ನಾವು ನೋಡ್ತಾ ಇರೋವಂಥದ್ದು ಮದ್ದಿನ ಮನೆಯ ಒಂದು ದ್ವಾರ. ಇಲ್ಲಿಂದ ನಾವು ಪ್ರವೇಶವನ್ನು ಪಡಿತೀವಿ. ಇದು ಆಪೋಸಿಟಲ್ಲಿ ಇನ್ನೊಂದು, ಈಗ ನಾವು ನೋಡ್ತಾ ಇರೋದು ಇದು ದ್ವಾರ ಅಲ್ಲ, ಈ ದ್ವಾರ ಬೆಳಕಿಗೋಸ್ಕರ ಇತ್ತೀಚಿನ ಜನ ಇದನ್ನು ಕೆಡವಿ ಈ ಕಡೆ ಬೆಳಕಿಗೋಸ್ಕರ ಬಿಟ್ಕೊಂಡು ಎದುರು ಕಾಣ್ತಾ ಇರೋದು ಮೂಲ ಮದ್ದಿನ ಮನೆಯ ದ್ವಾರ ನಿರ್ಮಾಣ ಮಾಡಿರೋದು. ಇದರಲ್ಲಿ ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಇಳಿಯೋಕೆ ಹತ್ತಕ್ಕಿದೆ, ಈ ಕಡೆ ಆ ಥರ ಸ್ಟೆಪ್ಸ್ ಇಲ್ಲ. ಹಾಗಾಗಿ ಇದೇ ಮೂಲ ದ್ವಾರ. ಇದರಲ್ಲಿ ಈ ಥರದ ಕಂಬಗಳು ಸುಮಾರು 12 ಎತ್ತರ ಇರುವಂತಹ 48 ಕಂಬಗಳನ್ನು ನಾವು ನೋಡ್ಬೋದು. ಅತ್ಯಂತ ಸುರಕ್ಷಿತವಾಗಿ ನಿರ್ಮಾಣ ಆದಂಥದ್ದು. ಈಗಲೂ ಸಹ ಯಾವುದೇ ರೀತಿಯಾದಂತಹ ಸೋರೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ, ಬಹಳ ಸುರಕ್ಷಿತವಾಗಿದೆ. ಹಾಗಾಗಿ ಇದು ಮದ್ದಿನ ಸಂಗ್ರಹಕ್ಕೆ ಯೋಗ್ಯವಾಗಿತ್ತು ಅಂತೂ ಸಹ ನಾವಿದನ್ನು ನಿರ್ಧರಿಸ್ಬೋದು. ಹಾಗೆ ಇದರಲ್ಲಿ ಕಬ್ಬಿಣದ ಸಂಗ್ರಹದ ಪ್ರೂಫ್ಗಳು ಸಹ ಸಿಗ್ತಾವೆ. ಕಬ್ಬಿಣವನ್ನು ಸಹ ಇವರು ಸಂಗ್ರಹಿಸ್ತಾ ಇದ್ರು ಈ ಭಾಗದಿಂದ ತಂದು ಅನ್ನೋದನ್ನು ಸಹ ನಾವು ಗುರುತಿಸ್ಬೋದು. ಹಾಗೆ ಮಧ್ಯಕಾಲೀನ ಯುಗದಲ್ಲಿ ಅನೇಕ ಯುದ್ಧಗಳು, ಪಾಣಿಪತ್ ಯುದ್ಧ ಆಗಿರ್ಬೋದು, ಹಾಗೆ ತಾಳಿಕೋಟೆ ಯುದ್ಧ ಆಗಿರ್ಬೋದು, ವಿಜಯನಗರದ್ದು, ಇವನ್ನೆಲ್ಲ ಈ ಮದ್ದೆ ನಿರ್ಧರಿಸ್ತಾ ಇತ್ತು ಫಿರಂಗಿ ಪಡೆ. ಹಾಗಾಗಿ ಮದ್ದಿಗೆ ತುಂಬ ಆದ್ಯತೆಯನ್ನು ಕೊಟ್ಟಿದ್ದರು. ಬಾಬರ್ ಆಗಿರ್ಬೋದು, ಅಕ್ಬರ್ ಆಗಿರ್ಬೋದು, ನಂತರ ಬಹುಮನಿ ಶಾಹಿ ಸುಲ್ತಾನ್ ಆಗಿರ್ಬೋದು, ಈ ಮದ್ದಿನ ಆಧಾರದ ಮೇಲೆ ಯುದ್ಧವನ್ನು ಗೆದ್ದರು ಫಿರಂಗಿ ಪಡೆಯಲ್ಲಿ ಅನ್ನೋದನ್ನು ನಾವು ಗುರುತಿಸ್ತೀವಿ. ಹಾಗಾಗಿ ಈ ಹೊಸದುರ್ಗ ಮತ್ತು ಚಿತ್ರದುರ್ಗ ಪಾಳೇಗಾರರು ಸಹ ಮದ್ದಿಗೆ ಆದ್ಯತೆಯನ್ನು ಕೊಟ್ಟಿದ್ದರು. ಮದ್ದಿನ ಮನೆಯ ಒಂದು ಭಾಗದಲ್ಲಿ ಮೆಚ್ಚಿನ ಶಿಲ್ಪವನ್ನು ಇದೆಲ್ಲ ನೋಡಿದ ಸಹ ಕೋಟೆಯ ಸಾಮಾನ್ಯದ ಪ್ರದೇಶದಂತೆ ಗೋಚರಿಸುತ್ತೆ. ಒಳಗೆ ವಿಶಾಲವಾದಂತಹ ಒಂದು ಶಸ್ತ್ರಾಸ್ತ್ರಗಾರ ಅಂತ ಹೇಳ್ಬೋದು, ಆ ರೀತಿಯಾದ ವ್ಯವಸ್ಥೆಯನ್ನು ಅವರು ನಿರ್ಮಿಸಿದ್ದಾರೆ. ಹೈದರಾಲಿ ಚಿತ್ರದುರ್ಗ ಕೋಟೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಚಿತ್ರದುರ್ಗ ನಾಯಕ ವಸ್ತುಗಳಂತಹ ಪಾಳೆಗಾರರಿಗೆ 1,000 ಸೈನ್ಯ ಕಳಿಸಿಕೊಡುವಂತೆ ಆಜ್ಞೆ ಮಾಡಿದ್ದಾರೆ. ಅಂದರೆ ಇಲ್ಲಿ 1,000 ಹೆಚ್ಚು ಸೈನ್ಯ ಇಲ್ಲಿ ಯಾವಾಗಲೂ ಸದಾ ತಂಗಿತ್ತು ಈ ಗಡಿ ಠಾಣೆಯನ್ನು ಸಂರಕ್ಷಣೆ ಮಾಡೋಕ್ಕೆ ಅನ್ನೋದು ನಮಗೆ ಇದರಲ್ಲಿ ಉಲ್ಲೂರು ಜೋಯಿಸ್ ಅವರು ತಮ್ಮ ಚಿತ್ರದುರ್ಗ ಬಕೈರ್ನಲ್ಲಿ ಉಲ್ಲೇಖ ಮಾಡುವ ಮುಖಾಂತರ ನಮಗೆ ಆ ವಿಚಾರ ತಿಳಿಯುತ್ತೆ. ಅಂದರೆ ಸೈನ್ಯ ಇತ್ತು ಇಲ್ಲಿ ಸದೃಢವಾದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ಅವರು ಅದನ್ನು ಬಳಸ್ಕೊಳ್ತಾ ಇದ್ರು ಅನ್ನೋದು ಸಹ ಈ ಮೂಲಕ ನಮಗೆ ತಿಳಿತಾ ಇದೆ. ಅಂದರೆ ಯಾರೇ ಅಟ್ಯಾಕ್ ಮಾಡೋಕೆ ಬಂದರೆ ಯಾವುದೇ ಟೈಮ್ ಬಂದರೂ ಇಲ್ಲಿ 1,000 ಜನ ಡಿಫೆನ್ಸ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರೋದಂತ ನೀವು ಹೇಳ್ತಿರೋದು. ಅದಕ್ಕಿಂತ ಹೆಚ್ಚು ಈಗ 2,000 ಇದೆ ಅಂದರೆ 2,000 ಕರ್ಸ್ಕೊಳಕ್ಕೆ ಆಗೋದಿಲ್ಲ. 1,000 ಕರ್ಸ್ಕೊಂಡು ಇನ್ನೊಂದು ಸ್ವಲ್ಪ ಇಲ್ಲಿ ಯಾವಾಗಲೂ ಈ ಕೋಟೆಯ ಸಂರಕ್ಷಣೆ ಮಾಡೋಕ್ಕೆ ಇರಲೇಬೇಕಾಗುತ್ತೆ. ಈಗ ನಾವು ಮದ್ದಿನ ಮನೆ ಮತ್ತು ಕಾಲಭೈರವೇಶ್ವರ ದೇವಾಲಯದ ಹಿಂಭಾಗದ ಒಂದು ಬುರುಜನ್ನು ತಲುಪ್ತಾ ಇದ್ದೀವಿ. ಇಲ್ಲಿಂದ ಇಡೀ ನಗರ ತುಂಬ ರಮಣೀಯವಾಗಿ ಸುಂದರವಾಗಿ ಗೋಚರಿಸುತ್ತೆ. ಆ ನೋಟ ತುಂಬ ಅತ್ಯದ್ಭುತವಾಗಿರುತ್ತೆ. ಇಡೀ ನಗರವನ್ನು ನಾವು ಒಂದೇ ದೃಶ್ಯದಲ್ಲಿ ಸೆರೆ ಹಿಡಿಯುವುದಕ್ಕೆ ಇಡೀ ನಗರ ಪುಟ್ಟ ಪುಟ್ಟ ಪೆಟ್ಟಿಗೆ ಆಕಾರವಾಗಿ ಬಣ್ಣ ಬಣ್ಣವಾಗಿ ಎಲ್ಲ ಪ್ರದೇಶವನ್ನು ಸಹ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈಗ ನಮ್ಮ ವಿಡಿಯೋದ ಕಟ್ಟಕ್ಕೆ ಬಂದಿದ್ದೀವಿ. ನಮ್ಮೂರನ್ನ ಇಲ್ಲಿಂದ ತುಂಬ ಸೊಗಸಾಗಿ ನೋಡ್ಬೋದು. ಇಲ್ಲಿನ ವಿಶ್ಲೇಷಣೆಯನ್ನು ಈಗ ತುಂಬ ಎಲ್ಲರಿಗೂ ಪರಿಚಿತವಾಗಿರುವಂಥದ್ದು. ವರ್ಷದ ಪ್ರತಿ ವರ್ಷದ 2 ದಿನಗಳಲ್ಲಿ ನಮ್ಮ ರಾಷ್ಟ್ರದ ಸಂಕೇತವಾದಂಥ ತ್ರಿವರ್ಣ ಧ್ವಜವನ್ನು ಈ ನಗರದ ಯುವಕರು ಈ ಕಂಬದಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ ಇಲ್ಲಿ ಆರಿಸ್ತಾರೆ. ಆರಿಸುವುದರ ಮುಖಾಂತರ ನಮ್ಮ ರಾಷ್ಟ್ರ ಪ್ರೇಮವನ್ನು ಈ ನಗರದ ಯುವಕರು ಈ ಸುತ್ತ ತುದಿಯಲ್ಲಿ ಆರಿಸುವ ಮುಖಾಂತರ ನಮ್ಮ ರಾಷ್ಟ್ರ ಪ್ರೇಮವನ್ನು ಮೆರೀತಾರೆ ಅಂತ ಹೇಳ್ಬೋದು.
ಅಲ್ಲಿಂದ ಇಡೀ ನಗರವನ್ನು ನಾವು ಕಣ್ತಕ್ಕೆ ಸಾಧ್ಯ ಆಗುತ್ತೆ. ಅದ್ಭುತವಾಗಿ ನಗರದ ಪಕ್ಕದಲ್ಲಿರುವಂಥ ಬೆಟ್ಟವು ತುಂಬ ಅದ್ಭುತವಾಗಿ ಕಾಣುತ್ತೆ. ಹಾಗೆ ನಮಗೆ ಈ ಒಂದು ಬೆಟ್ಟದಿಂದ ಹನುಮನ ಕುಂಬಿಯನ್ನು ಸಹ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹನುಮನ ಕುಂಬಿಯಿಂದ ಭೈರನ ಕುಂಬಿ ತೋರಿಸಿದ್ದು, ಈಗ ಭೈರನ ಕುಂಬಿ ಅದ್ಭುತದಿಂದ ಹನುಮನ ಕುಂಬಿಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನ. ಹಾಗೆ ಇಡೀ ಒಂದು ಕೋಟೆಯ ಪ್ರದೇಶ, ನಗರ ಪ್ರದೇಶ, ಹಾಗೆ ಕೋಟೆಯ ಎರಡು ಮಧ್ಯಭಾಗದಲ್ಲಿರುವಂಥ ಬೃಹತ್ತಾದ ನೀರಿನ ಒಂದು ಹೊಂಡ, ಅದನ್ನು ಸಹ ನಾವು ನೋಡ್ತೀವಿ. ಅದು ಐತಿಹಾಸಿಕವಾಗಿ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ಓಕೆ ಸ್ನೇಹಿತರೆ, ಈ ಸಂಚಿಕೆ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಇದುವರೆಗೂ ನಮ್ಮ ಕೋಟೆ ಪರಿಚಯ ಆಯಿತು, ಪ್ರತಿಯೊಂದು ಜಾಗವನ್ನು ತೋರಿಸ್ಕೊಂಬಂದೀವಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇಷ್ಟು ಸೊಗಸಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ವಿವೇಕ್ ಸರ್ಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು. ಅವಕಾಶ ಮಾಡ್ತಿದ್ದಾರೆ, ಹಾಗಾಗಿ ಈ ಮೂಲಕ ಅವರು ತುಂಬ ಧನ್ಯವಾದಗಳನ್ನು ಜನತೆಯ ಪರವಾಗಿ ಶಶಾಂಕ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಓಕೆ ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಹೆಚ್ಚು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ಬೋದು. ಈ ಚಾನಲ್ನ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕಾಗಲಿಲ್ಲ. ಚಿತ್ರದುರ್ಗದಲ್ಲಿ ಇಂಥ ಅನೇಕ ದೇವಾಲಯಗಳು, ಶಾಸನಗಳು, ಐತಿಹಾಸಿಕ ಕೆರೆಗಳಿದೆ, ಅವನ್ನೆಲ್ಲ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಶಾಂಕ್ ಅವರ ಒಂದು ಏನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬೆಳೆಸಬೇಕು ಅನ್ನೋದು ನಿಮ್ಮನ್ನೆಲ್ಲ ವಿನಂತಿಸ್ಬೋದು. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.